ಬೆಳಗ್ಗೆ ತೀರ್ಥಹಳ್ಳಿ ಬಸ್ ಹತ್ತಿದೆ. ಸುಮಾರು 3 ಗಂಟೆ ಆಗಿತ್ತು ಊರು ತಲುಪೋ ಹೊತ್ತಿಗೆ. ಮನೆಯೊಳಗೆ ಕಾಲಿಟ್ಟು ಬಾಗಿಲಲ್ಲೇ ನಿಂತೆ. ಒಳಗಿನ ಚಿತ್ರಣ ನೋಡಿ, ಅಲ್ಲಿ ಮನೆ ಮಂದಿ ಎಲ್ಲರೂ ಒಟ್ಟಿಗೆ ನಿಂತಿದ್ರು. ಅಭಿ ಕೂಡ ಕೈಕಟ್ಟಿ ನಿಂತಿದ್ರು. ಆದರೆ ಮುಖಭಾವ ಮಾತ್ರ ಪರಿಸ್ಥಿತಿ ಸೀರಿಯಸ್ ಇದೆ ಅಂತ ಹೇಳ್ತಾ ಇತ್ತು. ನಾನು ನಿಂತಿದ್ದನ್ನು ನೋಡಿ ಎಲ್ಲರೂ ನನ್ನೆಡೆ ನೋಡಿದ್ರು. ಎಲ್ಲ ನನಗಾಗಿ ಕಾಯ್ತಾ ಇದ್ರು. ನಮ್ಮ ಕುಟುಂಬದ ಹೆಡ್ಡು ಅಜ್ಜ ಅಭಿಗೆ ಕೂಡ ಅವರದ್ದೇ ಹೋಲಿಕೆ. ಬಾಯಿಲಿ ಎಂದು ಗಡುಸಾಗಿ ಕರೆದಾಗ ನಡುಗುತ್ತಲೇ ಅವರೆದುರು ನಿಂತೆ. ಗಂಟಲು ಒಣಗುತ್ತಿತ್ತು. ನನ್ನೆದುರು ಅಭಿಯನ್ನು ನಿಲ್ಲಿಸಿ ಯಾರಿವನು ಎಂದು ಕೇಳಿದ ಪ್ರಶ್ನೆಗೆ ನಡುಗಿ ಹೋಗಿದ್ದೆ. ಅದೇ ನಡುಕಾದ ಧ್ವನಿಯಲ್ಲಿ ಅಭಿ ಎಂದಾಗ ಅಲ್ಲಿಯ ತನಕ ಸುಮ್ಮನಿದ್ದ ಅಜ್ಜಿ, ಏನಾಗಬೇಕು ನಿಮಗೆ ಎಂದು ಪ್ರಶ್ನೆಗೆ ಅಭಿ ಕಡೆ ಒಮ್ಮೆ ನೋಡಿದೆ. ಅಪ್ಪ ಹೇಳಮ್ಮ ಎಂದಾಗ ಸೋದರ ಮಾವ ಎನ್ನಲು, ಅಲ್ಲ ಇನ್ಮೇಲಿಂದ ಅವನು ನಿನ್ನ ಸೋದರ ಮಾವ ಅಲ್ಲ ಎಂದ ಅತ್ತೆಯ ಮಾತಿಗೆ ಅಜ್ಜಿ ಕೂಡ, ಇನ್ನೊಮ್ಮೆ ಅವನ ಹೆಸರು ಹೀಗೆ ಎಲ್ಲರ ಎದುರು ಹೇಳಿದರೆ ನೋಡು ನಿಂಗೆ ಎಂದು ರೇಗಿದರು. ಏನೆಂದು ಅರ್ಥ ಆಗದೆ ಅವರೆಲ್ಲ ಯಾಕೆ ಅಭಿ ಬಗ್ಗೆ ಹೀಗೆ ಹೇಳ್ತಾ ಇದ್ದಾರೆ ಎಂದು ಗೊತ್ತಾಗಿದೆ. ಕಣ್ಣಲ್ಲಿ ನೀರು ತುಂಬಿತ್ತು. ಅಲ್ಲಿಯ ತನಕ ಸುಮ್ಮನಿದ್ದ ಮಾವ ಹತ್ತಿರ ಬಂದು ನೋಡಿದ ನೋಟಕ್ಕೆ ಕಣ್ಣೀರು ಚಾರಿತು. ಎಲ್ಲರೂ ನಕ್ಕು ಬಿಟ್ಟರು. ಏನೊಂದು ಕೂಡ ಸರಿಯಾಗಿ ತಿಳಿಯಲಿಲ್ಲ. ಅವರೊಟ್ಟಿಗೆ ಅಭಿ ಕೂಡ ಅವರ ಮೇಲೆ ಕೊಂಚ ಕೋಪ ಹೆಚ್ಚೇ ಬಂದಿದ್ದು. ನಾನು ಹೀಗೆ ಅಳ್ತಾ ಇದ್ರೆ ನಗ್ತಾ ಇದ್ದಾರಲ್ಲ ಎಂದು ಅಜ್ಜ ತಲೆ ಸವರಿ, ನಮ್ಮಿಬ್ಬರ ವಿಷಯ ಮನೆಯಲ್ಲಿ ಗೊತ್ತಾಗಿದ್ದು ಹೇಳಿ ಅಭಿ ನಿನ್ನೆ ಎಲ್ರಿಗೂ ಹೇಳಿದ್ದು ಕೂಡ ಹೇಳಿದಾಗ ಅವರತ್ತ ನೋಡಿದೆ. ನಗುತ್ತಲೇ ಹೌದೆಂದು ತಲೆ ಆಡಿಸಿದ್ರು. ಅಜ್ಜಿ ಬಂದು, ಭಯ ನೀನು ಹುಟ್ಟಿದಾಗಲೇ ನಾವೆಲ್ಲ ಮಾತಾಡಿಕೊಂಡಾಗಿದೆ. ನೀನು ಅವನಿಗೆ, ಅವನು ನಿನ್ನ, ಇನ್ನು ನೀವಿಬ್ರು ಒಬ್ರಿಗೊಬ್ರು ಪ್ರೀತಿ ಮಾಡ್ತಾ ಇದ್ದೀರಾ ಅಂದರೆ ನಮಗೆಲ್ಲ ಎಷ್ಟು ಖುಷಿ. ನಾಟಕ ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಎಂದು ಅಜ್ಜಿ ಹೇಳಿದ್ರು. ನಾನು ನಾಟಕ ಎಂದು ಅರ್ಥ. ಅಭಿಮುಖದಲ್ಲಿ ಕೂಡ ಸೇಮ್ ಎಕ್ಸ್ಪ್ರೆಷನ್, ನಮ್ಮಿಬ್ಬರ ಹೆಗಲು ಬಳಸಿದ. 2 ದಿನದ ಹಿಂದೆ ಅಭಿಗೆ ಕಾಲ್ ಮಾಡಿ, ನನಗೆ ಒಳ್ಳೆಯ ಸಂಬಂಧ ಬಂದಿದೆ, ನಾವೆಲ್ಲ ಒಪ್ಪಾಗಿದೆ, ನನ್ನ ಮದುವೆ ಒಟ್ಟಿಗೆ ಅಭಿಯ ಮದುವೆ ಕೂಡ ಮಾಡಿಬಿಡುತ್ತೇವೆ, ಹುಡುಗಿ ನೋಡುವುದಾ ಎಂದು ಅಜ್ಜ ಅಭಿಗೆ ಕರೆ ಮಾಡಿದರಂತೆ. ಅದನ್ನು ಕೇಳಿ ಅಭಿ ನನಗೂ ಹೇಳದೆ ಅಷ್ಟು ಆತುರವಾಗಿ ಊರಿಗೆ ಬಂದು ನಮ್ಮ ಪ್ರೀತಿಯ ಬಗ್ಗೆ ಮನೆಯಲ್ಲಿ ಮಾತನಾಡಿದ್ದು. ಇದನ್ನು ಕೇಳಿ ಅಭಿ ಕೂಡ ಕಣ್ಣಲಿಸಿ ನಿಂತಿದ್ರು. ಅಜ್ಜ ಮೀಸೆ ತಿರುವಿ, ಹೇಗೆ ನಾನು ಪೊಲೀಸ್ ಆಫೀಸರ್ಗೆ ನಕ್ಕರು. ಅವರೊಟ್ಟಿಗೆ ಇದಾಗಿ 1 ತಿಂಗಳಲ್ಲಿ ನಮ್ಮ ಮದುವೆ ನಿಶ್ಚಯ ಆಯಿತು. ಮದುವೆ ದಿನ ನನಗಂತೂ ನಮ್ಮ ಪ್ರೀತಿಯ ಉತ್ಸವದ ಸಂಭ್ರಮ ಇಂದು ಎನ್ನುವ ರೀತಿ ನಮ್ಮ ಪ್ರೇಮೋತ್ಸವ ನಮ್ಮ ಕುಟುಂಬದ ಆಶೀರ್ವಾದದ ಅಕ್ಷತೆಯಲ್ಲಿ ಸಾಂಗವಾಗಿ ನೆರವೇರಿತು. ಆಂಧ್ರದಲ್ಲಿ ಅಭಿ ಪೋಸ್ಟಿಂಗ್ ಆಗಿದ್ದರಿಂದ ಮದುವೆಯಾದ ಮೇಲೆ ಇಬ್ಬರು, ಅದೊಂದು ಸಂಜೆ ಪಕ್ಕದಲ್ಲಿ ಅವರ ತೋಳು ಬಳಸಿ ಕುಳಿತವಳ ಕೈಗೆ ಲೆಟರ್ ಓದು, ಆದರೆ ಮತ್ತೆ ನಗಬೇಡ ಎಂದಾಗ ಮತ್ತೊಂದು ಲವ್ ಲೆಟರ್. ಇದು ಯಾವ ಪದ್ಧತಿ ಮದುವೆಯಾದ ಮೇಲೆ ಎಂದು ಲೆಟರ್ ನೋಡಿದೆ. ಸೇಮ್ ಪ್ಯಾಟರ್ನ್, ಆದರೆ ಕೊನೆಯಲ್ಲಿ ಇದ್ದ ಅವರ ಹೆಸರನ್ನೊಮ್ಮೆ ಗಟ್ಟಿಯಾಗಿ ಓದಿದೆ. ಅಭಿರಾಮ್, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, ಹಣೆಗೊಂದು. ಯಾಕೋ ಅಭಿ ಅವರು ನೆನಪು ತುಂಬ ಆಯಿತು ಕಣ್ರಿ. ಅದಕ್ಕೆ ಅವರ ಹೆಸರನ್ನೇ ತಗೊಂಡು ಬೇರೊಂದು ಪ್ರೇಮೋತ್ಸವ ಬರೆದೆ. ನಮಸ್ಕಾರ.